ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ನಿದ್ದೆ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ರಾಜನಾಥ್ ಸಿಂಗ್ ಅಫಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಬಿಜೆಪಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕರ್ನಾಟಕದ ವಿಕಾಸ ಮಾಡದೆ ವಿನಾಶ ಮಾಡಿದ್ದಾರೆ. ರೈತರಿಗೆ ಬಡವರಿಗೆ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಂಡಿಲ್ಲ. ರೈತ ಜೀವಂತವಿದ್ದಾಗ ನೆರವಿಗೆ ಬಾರದ ಸರ್ಕಾರ ಆತ್ಮಹತ್ಯೆಯ ನಂತರ ಪರಿಹಾರ ನೀಡಿದೆ ಎಂದು ಟೀಕಿಸಿದರು. ಆರು ಬಾರಿ ಶಾಸಕರಾದ ಮಾಲೀಕಯ್ಯ ಗುತ್ತೇದಾರವರಿಗೆ ಮರ್ಯಾದೆ ನೀಡಿದ ಕಾಂಗ್ರೆಸ್ ಸರ್ಕಾರ ನಮಗೇನು ನೀಡುತ್ತದೆ? ಗುತ್ತೇದಾರವರನ್ನ ಈ ಬಾರಿ ಬಹುಮತದಿಂದ ಗೆಲ್ಲಿಸಿ ನಮ್ಮ ಸರ್ಕಾರ ರಚನೆಯಾದ ನಂತರ ಮಾಲೀಕಯ್ಯ ಗುತ್ತೇದಾರ್ ಅವರನ್ನ ಸಚಿವರನ್ನಾಗಿ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. भारतीय जनता पक्ष के नहीं किया, पहली बार जी किसी ने किया तो इन्होंने किया. और जब जब कांग्रेस आती है भ्रष्टाचार तेजी से बढ़ने लगता है. मैं दो आपके सामने मिसाल रखूंगा. एक मिसाल आदरणीय अटल बिहारी वाजपेयी जी की सरकार को भी 6 वर्षों तक आपने काम करते हुए देखा है. आप लगातार 4 वर्षों से मोदी जी की सरकार को काम करते हुए देख रहे हैं और आपने कांग्रेस की सरकारों को भी 50 साल तक लगातार काम करते हुए देखा. जब जब कांग्रेस की सरकार बनी, कांग्रेस के मंत्रियों के ऊपर भ्रष्टाचार के आरोप लगे. लेकिन बहनों भाइयों, मैं सीना ठोक कर कह सकता हूं, चाहे 6 वर्षों की अटल बिहारी वाजपेयी जी की सरकार रही हो अथवा 4 वर्षों की हमारी मोदी जी की सरकार है, किसी भी मां के लाल को यह हिम्मत नहीं है कि उंगली उठाकर कह दे कि अटल जी की सरकार और मोदी जी की सरकार के किसी मंत्री के दामन पर कोई भ्रष्टाचार की दाग लगी हुई हो. कोई नहीं कह रहा. क्या कारण है? जब कांग्रेस आती है तभी भ्रष्टाचार तेजी से पनपने लगता है. मुझे आश्चर्य हुआ जो ये मेरे बुद्धेदार आत्महत्या 6 बार की थे, उनकी जब इज्जत नहीं कर सकते हैं तो आपकी इज्जत क्या करेंगे? बहनों भाइयों, आपका अपमान किया है कांग्रेस ने. आपने लगातार गुत्तेदार को मकैया गुत्तेदार को जिताकर आपने इनको इज्जत दी, सम्मान दी और आपकी भावना की इज्जत इस कांग्रेस ने नहीं किया. फिर से आप जो वोट मांगने के लिए आ रहे हैं, मैं आज आपसे अपील करना चाहता हूं मेरे बहनों भाइयों, अब तक हमारे मलकैया गुत्तेदार को जितने वोटों से जिताते हो, ನಮ್ಮ ಎಲ್ಲ ಕಾರ್ಯಕರ್ತರು ಹುರಿದುಂಬಿಸಿದ್ದಾರೆ. ಕಮಲ ಹೂವಿಗೆ ಮತ ಹಾಕ್ತಕ್ಕಂತ ನಮ್ಮ ಪರವಾಗಿ ಮತ ಕೇಳಿದ್ದಾರೆ. ಇಲ್ಲಿಯ ಒಂದು ಟ್ರೆಂಡು, ಜನರ ಆಶೀರ್ವಾದ ನೋಡಿದ್ರೆ ಅತ್ಯಂತ ಬಹುಮತದಿಂದ ಕಮಲ ಇಲ್ಲಿ ಅರಳುತ್ತದೆ. ಭಾರತೀಯ ಜನತಾ ಪಾರ್ಟಿ ಶಾಸಕನಾಗಿ 2018 ತಾರೀಕು ಫಲಿತಾಂಶ ಬರ್ತದೆ. ಅತ್ಯಂತ ಮತಗಳಿಂದ ಗೆಲ್ತೀನಿ ಅಂತ ವಿಶ್ವಾಸನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಇವತ್ತು ಬಹುದಿನಗಳು ನಮ್ಮ ಕೋಳಿ ಸಮಾಜ ಬೇಡಿಕೆ ಇತ್ತು. ರಾಜನಾಥ್ ಸಿಂಗ್ ಜಿ ಅವರ ಒಂದು ಇಲಾಖೆಯಲ್ಲಿ ಆ ಒಂದು ಕೆಲಸ ಆಗಬೇಕಾಗಿತ್ತು, ಅದನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರು ಸಂಪೂರ್ಣ ಅದರ ಬಗ್ಗೆ ಅಧ್ಯಯನ ಮಾಡಿ ನ್ಯಾಯ ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಒಂದು ಸಂಕೇತ, ನಮ್ಮ ಹಿಂದುಳಿದ ವರ್ಗದ ಜನರಿಗೆ ಒಂದು ಅನುಕೂಲ ಆಗಿದೆ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಎಲ್ಲ ನಮ್ಮ ಹಿಂದೆ ಮರಾಠ ಇರ್ಬೋದು, ಕೆಟಗರಿ 3 ಇದ್ದವರು, 2 ಥರದ್ದಿರ್ಬೋದು, ಮತ್ತು ಈಗಾಗಲೇ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ. ನಮ್ಮ ಸರ್ಕಾರದ ಪ್ರಣಾಳಿಕೆಯಲ್ಲಿ ಏನಿವತ್ತು ಪಾಪ ವಿದ್ಯಾರ್ಥಿಗಳು ತಹಸೀಲ್ದಾರ್ದು ಸೈನ್ಸ್ ಅಲೇಕ ಸರ್ಟಿಫಿಕೇಟ್ ಸೈನ್ಸ್ ಅಟೆಸ್ಟ್ ಸೈನ್ಸ್ ಸಲುವಾಗಿ ಓಡಾಡ್ತಾ ಇದ್ರು. ಇವತ್ತು ಅದರ ಅವಶ್ಯಕತೆ ಇಲ್ಲ ಅನ್ನೋಂತ ಒಂದು ಕಾನೂನು ಪರಿವರ್ತನೆ ಮಾಡ್ತಾ ಇದ್ರು. ಅವ್ರು ಮಾರ್ಕ್ಸ್ ಕಾರ್ಡ್ ಹಸಿದ್ರೆ ಸಾಕು, ಅವನೇ ಸಹಿ ಮಾಡಿದ್ರೆ ಸಾಕು, ಅದಕ್ಕೆ ಆಕ್ಸೆಪ್ಟ್ ಮಾಡ್ಬೇಕನ್ನೋಂತ ಒಂದು ಮಹಾನ್ ಕಾರ್ಯಕ್ರಮ ಯುವಕರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಕ್ಷೇತ್ರ ಬಹಳಷ್ಟು ಬದಲಾವಣೆ ಆಗಿದೆ. ಶಿಕ್ಷಣ ಕ್ರಾಂತಿ ಆಗಿದೆ, ಆರೋಗ್ಯ ಕ್ರಾಂತಿ, ಆಮೇಲೆ ಹಸಿರು ಕ್ರಾಂತಿ, ರಸ್ತೆ ಕ್ರಾಂತಿ ಆಗಿದೆ. ಮುಂದಿನ ನನ್ನ ಗುರಿ ಗ್ರಾಮಗಳ ಅಭಿವೃದ್ಧಿ ಆಗ ಗ್ರಾಮ ಮಾದರಿಯ ಗ್ರಾಮ ಆಗಬೇಕು. ಇಡೀ ಅಫಜಲ್ಪುರ ತಾಲೂಕ ಒಂದು ಮಾದರಿಯ ತಾಲೂಕು ಆಗ, ಅಂದ್ರೆ ಹಳ್ಳಿಯಲ್ಲಿ ಎಲ್ಲಾ ಸೌಲಭ್ಯ ಸಿಗಬೇಕು. ರಸ್ತೆ, ಒಳಚರಂಡಿ, ಶೌಚಾಲಯ, ಶುದ್ಧ ನೀರಿನ ಘಟಕ ಮತ್ತು ಸೋಲಾರ್ ದೀಪಗಳು ಇವೆಲ್ಲ ಸಿಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ನನ್ನ ಕನಸುಗಳಿವೆ. ಆ ಕನಸು ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲ ಗ್ರಾಮವನ್ನು ಮಾದರಿಯ ಗ್ರಾಮಗಳನ್ನು ಮಾಡಿ ಇಡೀ ಒಂದು ಅಫಜಲ್ಪುರ ತಾಲೂಕು
ಕರ್ನಾಟಕಕ್ಕೆ ಒಂದು ಮಾದರಿ ತಾಲೂಕು ಮಾಡ್ತಕ್ಕಂತ ಒಂದು ಸಂಕಲ್ಪ ಬಂದಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.